ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಯಶವಂತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಗಡಿಬಿಡಿನಲ್ಲಿ ಒಂದೊಂದನ್ನು ಮರ್ತೋಗ್ತೀವಿ. ಸೊ ಈ ಥರ ನಾವು ರೆಡಿಯಾಗಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ತೊಗೊಂಡು ಹೋಗ್ಬೋದು. ಸೊ ಪಾಪುಗೂ ಇರೋ ಕಾರಣ ನಾವು ಏನೇನೆಲ್ಲ ತೊಗೊಂಡು ಹೋಗ್ಬೇಕು ಹಾಸ್ಪಿಟಲ್ಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ, ಏನೇನು ಬೇಕಂತ ಹೇಳಿ. ಛತ್ರಿ ಬೇಕಾಗುತ್ತೆ, ಮಳೆ ಬಂದರೆ ಮಳೆಗೆ ಯೂಸ್ ಆಗುತ್ತೆ, ಬಿಸಿಲಿದ್ರೆ ಬಿಸಿಲಿಗೆ ಯೂಸ್ ಆಗುತ್ತೆ. ಸೊ ಮತ್ತು ವೈಪ್ಸು, ಕರ್ಚಿಪ್ಪು, ಮತ್ತು ಮಾಸ್ಕ್ ಬೇಕೇ ಬೇಕು, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದಾದಮೇಲೆ ನಾನು ಜ್ವರ ಶಿರಪ್ನ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ವ್ಯಾಕ್ಸಿನೇಷನ್ಗೆ ಹೋಗಿರ್ತೀವಲ್ವ, ಸೊ ಹಾಗಾಗಿ ಬೇಕು. ವ್ಯಾಕ್ಸಿನೇಷನ್ ಆದ ತಕ್ಷಣ ಶಿರಪ್ ಹಾಕಿದ್ರೆ ನೋವು ಕಡಿಮೆ ಆಗುತ್ತೆ. ಆಮೇಲೆ ಪೌಡರ್ ಬಾಕ್ಸು, ಮತ್ತು ಡೈಪರ್, ಅದಾದಮೇಲೆ ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ, ಹಾಟ್ ವಾಟರ್ ಬಾಟಲ್. ಅದಾದಮೇಲೆ ಒಂದು ಟೋಪಿ ಕೂಡ ಇಟ್ಕೊಂಡಿದ್ದೀನಿ, ಸ್ಯಾನಿಟೈಸರ್, ಆಟ ಆಡಲಿಕ್ಕೆ ಒಂದು ಟಾಯ್ ಕೂಡ ಇಟ್ಕೊಂಡಿದ್ದೀನಿ, ಕರ್ಚಿಫ್. ಸೊ ಏನಾದ್ರು ತಿನ್ನಿಸ್ದಾಗ ಅಥವಾ ಏನಾದ್ರು ಒರೆಸ್ಬೇಕಂದಾಗ ಬೇಕಾಗತ್ತೆ, ಅದಕ್ಕೋಸ್ಕರ ವೈಪ್ಸ್ ಆ್ಯಂಡ್ ಛತ್ರಿ. ಮಳೆ ಬಂದಾಗ ಮತ್ತು ಬಿಸಿಲಿದ್ದಾಗ ಕೂಡ ಯೂಸ್ ಆಗತ್ತೆ. ಇಷ್ಟೆಲ್ಲ ಇಟ್ಕೊಂಡು ಮತ್ತು ಫೈಲ್ನ ನೀವು ಇದ್ರ ಜೊತೆಗೆ ಇಟ್ಟರೆ, ಸೊ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಅವೆರಡನ್ನೂ ಎತ್ಕೊಂಡು ಹೋಗ್ಬೋದು. ನೀವು ಮನೆಗೆ ಬಂದ ತಕ್ಷಣ ಅದನ್ನು, ಮತ್ತೆ ಹಾಸ್ಪಿಟಲಿಂದ ಬಂದ ತಕ್ಷಣ ಮತ್ತೆ ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ನಿಮಗೆ ಯಾವುದು ವೈಪ್ಸ್ ಯಾವುದು ಯೂಸ್ ಮಾಡಿರ್ತೀರಾ, ಮತ್ತು ಡೈಪರ್ ಯಾವ್ದಾದ್ರು ಖಾಲಿ ಆಗಿರುತ್ತೆ ನೋಡಿಬಿಟ್ಟು ಫ್ರೀ ಇದ್ದಾಗ ಅದರೊಳಗಡೆ ಇಟ್ಬಿಟ್ರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಆ ಬ್ಯಾಗ್ನ ಎತ್ಕೊಂಡು ಹೋಗ್ಬೋದು. ಸೊ ಅದ್ರ ಜೊತೆಗೆ ನೀವು ಫೈಲ್ನ ತೆಗೆದಿಟ್ಕೊಂಡ್ರೆ ಆಯಿತು, ರೆಡಿ ಆಗಿಬಿಟ್ಟು ಬ್ಯಾಗು ಮತ್ತು ಫೈಲ್ನ ತೊಗೊಂಡು ಹೋಗ್ಬೋದು. ನಾನು ಇವಾಗ ಎಲ್ಲನೂ ಒಂದೊಂದೇ ಜೋಡಿಸ್ಕೊಳ್ತಾ ಇದ್ದೀನಿ. ಇದು ಮಾಡೋದ್ರಿಂದ ಹಾಸ್ಪಿಟಲ್ಗೆ ಗಡಿಬಿಡಿಯಿಂದ ಏನೂ ಮರ್ತ್ಕೊಂಡು ಹೋಗದಂಗೆ ಇದನ್ನು ತೊಗೊಂಡು ಹೋದರೆ ಈಸಿಯಾಗಿ ನಾವು ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.